ಚಡ್ಡಿಯಲ್ಲಿ ಮೂತ್ರ ಮಾಡಿಕೊಂಡಿದ್ದಕ್ಕೆ ಗುಪ್ತಾಂಗಕ್ಕೆ ಶಿಕ್ಷಕಿಯೊಬ್ಬರು ಬೆಂಕಿ ಇಟ್ಟಿರುವ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆಯಲ್ಲಿ ನಡೆದಿದೆ. ಗೋಡೆಕೆರೆ ಅಂಗನವಾಡಿಯಲ್ಲಿದ್ದ 3 ವರ್ಷದ ಬಾಲಕ ಪದೇ ಪದೇ ಚಡ್ಡಿಯಲ್ಲಿ ಮೂತ್ರ ಮಾಡಿಕೊಳ್ಳುತ್ತಿದ್ದ. ಹೀಗಾಗಿ ಬಾಲಕನನ್ನ ಹೆದರಿಸಲು ಹೋಗಿ ಬೆಂಕಿ ಕಡ್ಡಿಯಿಂದ ಚಡ್ಡಿಗೆ ಶಿಕ್ಷಕಿ ಬೆಂಕಿ ಇಟ್ಟಿದ್ದಾರೆ. ಮಗಿಗೆ ಅದೇ ಎದುರಿಸಕ್ಕೆ ಹೋಯ್ತಿ, ಬೆಂಕಿ ಕಡ್ಡಿ ಗೀಜ್ಬಿಟ್ಟು ಹಿಂಗೆ ಎದುರಿಸಕ್ಕೆ ಹೋಯ್ತಿ. ಅದೇ ಮಾಡಿದ್ದೆ ಇವನು ಉರ್ಬಿನ ಅಂತೆ ಮತ್ತೆ ಇನ್ನೊಂದು ಕಡ್ಡಿ ಗೀಜಿ ಹಿಂಗನ್ನಕ್ಕೆ ಹೋಯ್ತೆ. ಇವನು ಕುಂತಿದ್ನಲ್ಲ ಪುಸುಕ್ನೇ ಎದ್ದು ಬಿಟ್ಟಲ್ಲ, ಪುಸುಕ್ನೇ ಎದ್ದು ಬಿಟ್ಟು ತಗ್ಲೈತಿ. ಅವ್ರು ಬೇರೆ ಆಯ್ತು ಹೇಳಕ್ಕ ಈ ವೇಳೆ ಬೆಂಕಿ ಹೊತ್ತಿಕೊಂಡು ಬಾಲಕನ ಗುಪ್ತಾಂಗ ಹಾಗೂ ತೊಡೆ ಭಾಗಕ್ಕೆ ತಗಲಿ ಸುಟ್ಟ ಗಾಯಗಳಾಗಿದೆ. ಇನ್ನು ಘಟನೆ ಬೆಳಕಿಗೆ ಬಂದ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಮಕ್ಕಳ ಹಕ್ಕು ರಕ್ಷಣಾ ಘಟಕದ ಅಧಿಕಾರಿಗಳು ಗೋಡೆಕೆರೆ ಅಂಗನವಾಡಿ ಶಿಕ್ಷಕಿ ಸಹಾಯಕಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.